ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಈಗ ಜೆಂಟ್ಸು ಮತ್ತು ಲೇಡೀಸ್ ಎರಡು ಹಾಸ್ಟೆಲ್ಗಳು ಕೂಡ ಒಂದೇ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಲೇಡೀಸ್ ಹಾಸ್ಟೆಲ್ದು ಎಸ್ ಸಿ ಎಸ್ ಟಿ ಇದರಲ್ಲಿ ಅನುದಾನ ಬಂದಿದೆ, ಕೆಲಸ ಸ್ಟಾರ್ಟ್ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈಗ ಖುದ್ದಾಗಿ ನೋಡಿದ್ದೇನೆ. ಇದನ್ನು ಆರೋಗ್ಯ ಮಂತ್ರಿಗಳಿಗೆ ಮಾಹಿತಿ ಕೊಟ್ಟು ಇದನ್ನು ಅವ್ರೇನು ಎಸ್ಟಿಮೇಟ್ ಮಾಡಿದ್ದಾರೆ 2018 ಸ್ವಲ್ಪ ಅಡಿಷನಲ್ ಮಾಡಿ ಅಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು. ಯಾಕೆಂದರೆ ಇರಲಿಕ್ಕಾಗೋದಿಲ್ಲ. ಈ ಒಂದು ರೂಮು ನೋಡಿದಂಥ ಸಮಯದಲ್ಲಿ ಮೇಲುಗಡೆ ಏನಾದ್ರು ಬಿದ್ದರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತಕ್ಕಂಥದ್ದು ಕೂಡ ಇದೆ. ಆದ್ದರಿಂದ ಅವ್ರು ಯಾರೂ ಕೂಡ ಡಾಕ್ಟ್ರುಗಳು ವಾಸ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಅದಕ್ಕೆ ಡಾಕ್ಟ್ರಿಗೆ ಮಾಹಿತಿ ಕೊಟ್ಟು ಅವ್ರನ್ನೂ ಒಂದು ಸಾರಿ 22-23 ಮೇಲೆ ಒಂದು ಸಾರಿ ವಿಸಿಟ್ ಮಾಡಿ ಇದಕ್ಕೆ ಹಂತವಾಗಿ ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ಅವ್ರಿಗೆ ಮಾಹಿತಿನ ಕೊಡ್ತೇನೆ. ಸರಿ, ಮುಖ್ಯಮಂತ್ರಿಗಳಿಗೂ ಕೂಡ ಮಾಹಿತಿ ಕೊಡ್ತೇನೆ. ಅದು ಹಣದ ಕೊರತೆ ಇದೆ ಅಂತ ಹೇಳಿದ್ರು. ಸುಮಾರು 7 ಕೋಟಿ ಎಸ್ಟಿಮೇಟ್ ಮಾಡಿದಾರಂತೆ 2018. ಈಗ ಸ್ವಲ್ಪ ಒಂದು 5-10% ಜಾಸ್ತಿ ಆಗ್ತದೆ. ಹಣದ ಕೊರತೆ ಇದೆ ಅಂತಂದ್ರೆ ಅದು ಆರೋಗ್ಯ ಮಂತ್ರಿಗಳ ಗಮನಕ್ಕೆ ತಂದು ಇದು ಮೈಸೂರಿನಲ್ಲಿ ಮೊದಲನೇ ಹಾಸ್ಟೆಲ್ಲು, ಡಾಕ್ಟರ್ದು ಹಾಸ್ಟೆಲ್ಲು, ಮೆಡಿಕಲ್ ಕಾಲೇಜು, ಅದಕ್ಕೆ ಮಾಡಲೇಬೇಕು ಅಂತಕ್ಕಂಥದ್ದನ್ನು. ಯಾಕೆಂದರೆ ಡಾಕ್ಟ್ರುಗಳು ವಾಸ ಮಾಡ್ತಕ್ಕಂಥದ್ದೇ ಸರಿ ಇಲ್ಲ ಅಂತಂದರೆ ಮೇಲುಗಡೆ ರೂಪು ಅದು ಬೀಳ್ತಕ್ಕಂಥದ್ದು ಹೆಚ್ಚು ಕಡಿಮೆ ಆದರೆ ತೊಂದರೆ ಆಗ್ತದೆ. ಅದಕ್ಕಿಂತ ಮುಂಚೆನೇ ಅದಕ್ಕೆ ಪರಿಹಾರ ಕಂಡುಹಿಡಿತಕ್ಕಂಥದ್ದಕ್ಕೆ ಪ್ಲ್ಯಾನ್ ಮಾಡ್ತೀವಿ.